ನನಗೆ ಭಯ ಶುರುವಾಗ್ಬಿಡ್ತು, ಇದು ಗೆಲ್ಲಲ್ಲ ಈ ಸಿನಿಮಾ ಅಂತ. ಆಮೇಲೆ ಅವರೇ ಬಂದರು, ಯಾಕೆ ಯಾಕೆ ನೀವು ಆ್ಯಕ್ಟಿವ್ ಆಗಿಲ್ವಲ್ಲ, ಹಾಗೆ ಹೀಗೆ ಅಂತ. ಇಲ್ಲ ಮೇಡಮ್, ನಾನೇನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಹಂಗೆ ಕಾಣ್ತಾ ಇಲ್ಲ ನೀವು. ಏನಂದ್ರೆ ತುಂಬ ಡೀಗ್ಲಾಮರ್ ಆಗ್ಬೇಕು ಮೇಡಮ್, ಹಾಗೆ ಹೋಗಿ ಇನ್ವೆಸ್ಟ್ ಮಾಡ್ಕೊಳ್ಳೋದ್ರಿ. ಆಮೇಲೆ ಮಾಡ್ತಾ 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 ಅದು ಹೆಂಗೆ ಅರ್ಪಿಸ್ಕೊಬಿಟ್ರು ಅಂದರೆ ಸರ್, ಅವರಿಬ್ಬರು ಸ್ಪಾಟಲ್ಲೇ ಕಣ್ಣೀರು ಹಾಕೋರು. ಜನ ನೋಡಿದ್ರೆ ಅವರಿಬ್ಬರು ನೋಡಿದ್ರೆ ಸ್ಪಾಟಲ್ಲೇ ಕಣ್ಣೀರು ಹಾಕೋರು. ಎಲ್ಲಂತಂದ್ರೆ ನಮ್ಮಲ್ಲಿ ಈ ಲೈಟ್ ಆಫೀಸರ್ಸ್ ಅವರಿವರೆಲ್ಲ ಅಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸರ್. ಯಾಕಂದ್ರೆ ಒಂದು ಶಾರ್ಟ್ ಚೆನ್ನಾಗಿಲ್ಲ, ಒಂದು ಸೀನ್ ಚೆನ್ನಾಗಿಲ್ಲ ಅಂದರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ಕೋತಿರ್ತಾರೆ. ಕರೆಕ್ಟ್, ನಮ್ಗೆ ಅಲ್ಲೇ ಗೊತ್ತಾಗುತ್ತೆ ನಾವೇನೋ ಡಬ್ಬ ತೆಗಿತಾ ಇದ್ದೀವಿ ಅಂತ. ಆವಾಗ ಅಲ್ಲಿ ಸ್ಕ್ರೀನ್ ಮೇಲೆ ಬಂದವ್ರು ಸ್ಟಾರ್ ಆದರೂ ಏನೋ ಗೊತ್ತಿಲ್ಲ, ನಾನು ಸ್ಟಾರ್ ಆಗ್ಬಿಟ್ಟೆ ನಾನು. ಹೌದು ಹೌದು. ಏನು ಹಿಂಗೆ ಅಲ್ಲೇನಂದ್ರೆ ಸರ್, ಇಬ್ಬರು ವಯಸ್ಸಾದವ್ರನ್ನ ಇಟ್ಕೊಂಡು ಸಿನಿಮಾ ಗೆದ್ದುಬಿಟ್ನಲ್ಲ ಇಷ್ಟು ದೊಡ್ಡ ಲೆವೆಲ್ಗೆ, ಇಷ್ಟು ದೊಡ್ಡ ಲೆವೆಲ್ಗೆ ಅನ್ನೋರು. ಅದಾದ್ಮೇಲೆ ಬರೋ ಪ್ರೊಡ್ಯೂಸರ್ಸ್ ಎಲ್ಲ ಅದನ್ನು ಮುಖಸುತಿ ಕೇಳ್ಕೊಳ್ಳೋದಲ್ಲ ಸರ್, ಏ ಯಾರನ್ನೋ ಇಟ್ಟು ಮಾಡಿ ಸರ್ ಅನ್ನೋರು. ನೋಡಿ, ಹಾಂ ಸಿನಿಮಾ ಮಾಡಿ ಸರ್, ಯಾರನ್ನೋ ಇಟ್ಟು ಮಾಡಿ ಸರ್, ಪರವಾಗಿಲ್ಲ. ಸಿನಿಮಾ ನೋಡಿದ್ರು ಎಲ್ಲ, ಸೊ ನೀವು ನಂಬಲ್ಲ, ಬಯ್ಯರ್ಸ್ ಮುಗಿ ಬಿದ್ದುಬಿಟ್ರ ಸಿನಿಮಾಕ್ಕೆ. ನೋಡಿ ಸರ್, ಅವಸ್ಕೊಂಡ್ರೆ ಸರ್ ಪ್ರೊಡ್ಯೂಸರು, ನಮ್ಮ ಮೈಸೂರು ದೇವರಾಜರು ಇವತ್ತಿಗೂ ಕೇಳಿ ಅದನ್ನು ವ್ಯಾಪಾರ ಬಯ್ಯರ್ಸ್ ತಪ್ಪಿಸ್ಕೊಂಡು ಓಡಾಡೋರು ಅವರು. ಸರಿ, ಓ ಏನೋ ಇದೇ ವಿಷಯ, ಸರಿ ಆಯ್ತಪ್ಪ ಮಾಡು. ಹಂಗಾಗಿ ಆ ತಾಯಿಲತ್ತವರು ಕತೆ ಹೇಳಿದ್ರು. ಅಲ್ಲೂ ಒಂದಷ್ಟು ಸೀನ್ಗಳೆಲ್ಲ ನೋಡಿ ನಕ್ಕು ನಕ್ಕು ಎದ್ದು ಓಡಾಡ್ಬಿಟ್ರು. ಅವ್ರು, ಯೋ ಏನೇನು ಹಿಂಗೆಲ್ಲ ಮಾಡಿದ್ದೀನಿ, ಹಿಂಗೆಲ್ಲ ಮಾಡಿದ್ದೀನಿ, ಇಲ್ಲ ಸರ್ ಇದು ಬೇಕು ಅನಿಸುತ್ತೆ, ಮಾಡಿಬಿಡ್ತೀನಿ ಸರ್ ಇದನ್ನ, ಮಾಡಿಬಿಡ್ತೀನಿ ಅಂತೇಳಿ. ಹಂಗಾಗಿ ಅದಕ್ಕೆ ಸಂಪೂರ್ಣ ಕಾಂಟ್ರಾಸ್ಟ್, ಸರಿ ನಮ್ಮ ಶೃಂಗಾರಕ್ಕಾಗಬೇಕು ಅದಕ್ಕೂ ಕಾಂಟ್ರಾಸ್ಟ್ ಸರ್, ಕಾಂಟ್ರಾಸ್ಟ್ ಹೋಗಿ ಶೂಟಿಂಗ್ ಮಾಡ್ಕೊಂಡು ಬಂದೆ. ಅದೇ ಸಂಪೂರ್ಣ ಕಾಂಟ್ರಾಸ್ಟು, ಕಾಂಟ್ರಾಸ್ಟ್ ಸರ್, ಅದು ಶೃಂಗಾರಕ್ಕಾಗಬೇಕು ತಾಯಿಲತ್ತವ್ರಿಗೂ ಸಂಪೂರ್ಣ ಕಾಂಟ್ರಾಸ್ಟು. ಆಮೇಲೆ ನನಗೂ ಒಂದು ಎಕ್ಸೈಟ್ಮೆಂಟ್ ಅದು, ಯಾಕೆ ನನಗೊಂದು ಒಂದೂವರೆ ವರ್ಷ ಇಲ್ಲಿ ಖಾಲಿ ಇದ್ದರೆ, ಖಾಲಿ ಇದ್ದದ್ದು ಅಲ್ಲಿ ಓಡಾಡ್ತಿದ್ದದ್ದು, ಆಮೇಲೆ ನಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಿದ್ರು ಅಂದರೆ ಆ ಥರ ಏನು ಆಗಿನ ಕಾಲಕ್ಕೆ ಅಪ್ಡೇಟ್ ಆಗಲಿಲ್ಲ, ಈಗೇನೋ ಓಡ್ತಿದ್ದೆ ನೀವೇನೋ ಮಾಡ್ತಿದ್ದೀರಿ ಅಂತ. ಆವಾಗ ನನಗೆ ತುಂಬ ಸಪೋರ್ಟ್ ಮಾಡಿದವರು, ಆಮೇಲೆ ನಾನು ತುಂಬ ಜಾಸ್ತಿ ಒಡನಾಟ ಇಟ್ಕೊಂಡಿದ್ದು ಕೆ ವಿ ಜಯರಾಮ್ ಅವರು ಸರ್. ಅವರು ತುಂಬ ಗ್ರೇಟ್ ಸರ್. ನನಗೆ ನಾವು ಸಣ್ಣವ್ರು ಸರ್, ಅವ್ರು ಸೆಟ್ಗೆ ಹೋದರೆ ಶೂಟಿಂಗ್ ಬಿಟ್ಬಿಟ್ಟು ಓಡ್ ಬಂದ್ಬಿಡೋರು. ಸರ್ 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 ಬನ್ನಿ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಸರ್, ಹಂಗೆ ಟ್ರೀಟ್ ಮಾಡೋರು ಸರ್. ಆಮೇಲೆ ಶೃಂಗಾರಕ್ಕೆ ಅದು ಹಂಗಿತ್ತು ಸರ್, ಶೃಂಗಾರಕ್ಕಾವೆ ಹಿಂಗಿತ್ತು ಸರ್, ಆ ಸೀನ್ ಹಂಗಿತ್ತು ಸರ್, ಈ ಸೀನ್ ಹಂಗಿತ್ತು ಸರ್ ಅನ್ನೋರು. ಏನಪ್ಪ ಇಷ್ಟೊಂದು ದೊಡ್ಡ ಡೈರೆಕ್ಟರ್ ಸಿನಿಮಾ ನೋಡಿ ನಮ್ಮನ್ನು ಇಷ್ಟು ಎನ್ಕರೇಜ್ ಮಾಡಿದಾರೆ, ತುಂಬ ಜೆಂಟಲ್ಮೆನ್ ಸರ್ ಅವ್ರ. ಕರೆಕ್ಟ್. ನನಗೆ ಅವರು ಆ ಕಾಲಕ್ಕೆ ತುಂಬ ಇಷ್ಟವಾದ ಡೈರೆಕ್ಟರ್ ಸರ್ ನನಗೆ. ಅವ್ರು ನೆನೆಸ್ಕೊಂಡು ನೆನೆಸ್ಕೊಂಡೇ ಮಾಡಿದ್ದೀನಿ ಆ ಸಿನಿಮಾನ ತಾಯಿಲತ್ತು. ಯಾಕೆಂದ್ರೆ ಒಂದಷ್ಟೆಲ್ಲ ಅವ್ರ ಸಿನಿಮಾಗಳು ಆ ಸೀರೀಸ್ ಬಂತು ನೋಡಿ, ಮುದುಡಿದ ತಾವರೆ ಅರಳಿತು, ಇಬ್ಬನಿ ಕರಗಿತು ಅಂತ ಒಂದಷ್ಟು ಸೀರೀಸು. ಬೆಂಕಿ ಬಲೆ, ಬೆಂಕಿ ಬಲೆ ಸರ್, ನಾವು ಕಾಲೇಜ್ ಬಿಟ್ಬಿಟ್ಟು ಹೋಗ್ತಿದ್ವಿ ಆ ಸೆಂಟಿಮೆಂಟ್ ಸಿನಿಮಾಗಳು ನೋಡೋದಕ್ಕೆ. ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂತ ಅವ್ರ ಇನ್ಫ್ಲೂಯೆನ್ಸ್ ನನಗೆ ಆ ಸಿನಿಮಾ ಮೇಲೆ. ಆಮೇಲೆ ಅವ್ರು ನೆನೆಸ್ಕೊಂಡು ನೆನೆಸ್ಕೊಂಡೇ ಮಾಡಿದೆ ನಾನು ಆ ಸಿನಿಮಾನ. ಶೂಟಿಂಗ್ ಎಲ್ಲ ಮೈಸೂರಲ್ಲಿ, ದೊಡ್ಡ ದೊಡ್ಡ ಕಲಾವಿದರು ಬೇರೆ, ಅದರಲ್ಲಿ ಬಾಲಣ್ಣ ಆ್ಯಕ್ಟ್ ಮಾಡಿದ್ರು, ಶ್ರೀನಿವಾಸ ಮೂರ್ತಿ ಅವರು, ಎಲ್ಲರೂ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಕಲಾವಿದರು. ನೀಟಾಗಿ ಶೂಟಿಂಗ್ ಮಾಡಿದ್ವಿ ಸರ್, ಮಾಡ್ಬಿಟ್ಟು ಬಂದು ಎಲ್ಲ ರೆಡಿ ಮಾಡಿ ಸಿನಿಮಾ ನೋಡಿದ್ರು ಎಲ್ಲ. ಸೊ ನೀವು ನಂಬಲ್ಲ, ಬಯ್ಯರ್ಸ್ ಮುಗಿ ಬಿದ್ದುಬಿಟ್ರ ಸಿನಿಮಾಕ್ಕೆ. ನೋಡಿ ಸರ್, ಅವಸ್ಕೊಂಡ್ರೆ ಸರ್ ಪ್ರೊಡ್ಯೂಸರು, ನಮ್ಮ ಮೈಸೂರು ದೇವರಾಜರು ಇವತ್ತಿಗೂ ಕೇಳಿ ಅದನ್ನು ವ್ಯಾಪಾರ ಬಯ್ಯರ್ಸ್ ತಪ್ಪಿಸ್ಕೊಂಡು ಓಡಾಡೋರು ಅವರು. ನನಗೆ ಏನೋ ಇದು ಅಂದರೆ ಇದನ್ನೇ ಟ್ರೆಂಡ್ ಅಂತಾರ ಏನೋ, ಯಾಕೆಂದ್ರೆ ಇಲ್ಲಿ ನನಗೆ ಬೇಕಾದ್ದು ಮಾಡೋದಲ್ಲ, ನೋಡಗನಿಗೆ ಬೇಕಾದ ಮಾಡಬೇಕಿಲ್ಲ ಅಷ್ಟೇ ಅಂತ ನನಗೆ ಅವು ದೊಡ್ಡ ಜ್ಞಾನೋದಯ ಅವತ್ತಲ್ಲಿ. ಈಗ ನಾವೇನೋ ಅಂದ್ಕೊಂಡ್ವಿ ನಮ್ಮ ಶೋಕಿಗೆ, ನಮ್ಮ ಸ್ಟೈಲ್ಗೆ, ನಮಗೆ ಇಷ್ಟವಾದ ಮಾಡ್ತಿದ್ದೀವಿ, ಅದಲ್ಲ, ನಾವು ಅದು ಹಂಗೆ ಮಾಡಬಾರ್ದು. ಇಲ್ಲಿ ಒಂದು ನೋಡಗನ ಇಷ್ಟ ಇದೆ, ಅದಕ್ಕೆ ನಾವು ಬ್ಲೆಂಡ್ ಆಗಿ ಹೋಗ್ಬೇಕು ಎಲ್ಲ ಕಾಲಕ್ಕೂ ಅಂತ ಆಗ ಅನಿಸ್ಬಿಡ್ತು ನನಗೆ. ಆಮೇಲೆ ಕೊನೆಗೆ ಅವ್ರನ್ನ ಇಟ್ಕೊಂಡು ಇಟ್ಕೊಂಡು ಬರೋದು ನಾವು ಏರಿಯಾ, ನಮಗೆ ಇನ್ಫ್ಲೂಯೆನ್ಸ್ ಮಾಡೋರು ಎಲ್ಲ ಬಯ್ಯರ್ಸ್, ಏ ಕೊಡಿಸಿ, ಅದು ಕೊಡಿಸಿ, ಇದು ಕೊಡಿಸಿ ಅಂತ. ಆಮೇಲೆ ಹೆಂಗೆ ಇವ್ರ ಜಡ್ಜ್ಮೆಂಟು ಈ ಬಯ್ಯರ್ಸ್ದು, ಇಷ್ಟೊಂದು ಮುಗಿ ಬೀಳ್ತಿದಾರಲ್ಲ ಇದ್ರ ವ್ಯಾಪಾರಕ್ಕೆ, ಏನು ಯಾವ ಥರ ಇವರು ಹಾಗೆ ಹೀಗೆ ಅಂತ ನಮಗೊಂದು ಕ್ಯೂರಿಯಸ್ ಕುತೂಹಲ ಸರ್. ಯಾಕಂದರೆ ಒಂದು ಬ್ಲೈಂಡಾಗಿ ಆಫರ್ ಕೊಡ್ತಿದ್ದಾರೆ ವ್ಯಾಪಾರಕ್ಕೆ. ಹೌದು ಸರಿ. ಕೊನೆಗೆ ನಾವು ಕರ್ಕೊ ಬಂದವ್ರನ್ನ ಕೂತ್ಕೊಂಡು ಎಲ್ಲ ವ್ಯಾಪಾರ ಮಾಡಿದ್ವಿ ಸರ್ ಆ ಕಾಲಕ್ಕೆ. ಏನು ಆಲ್ಮೋಸ್ಟ್ ಒಂದು 27-28 ಲಕ್ಷದಲ್ಲಿ ಒಂದು 30 ಲಕ್ಷದೊಳಗೆ ಮಾಡಿದ ಸಿನಿಮಾ ಅದು, ಒಂದೂವರೆ ಕೋಟಿ ವ್ಯಾಪಾರ ಆ ಕಾಲಕ್ಕೆ. ಹೌದು ಸರಿ. ಎಲ್ಲ ಆಯಿತು, ವ್ಯಾಪಾರ ಮುಗಿದು ಸರ್, ರಿಲೀಸು ಗ್ರ್ಯಾಂಡಾಗಿ ರಿಲೀಸ್ ಮಾಡಿದ್ವಿ. ರಿಲೀಸ್ ಮಾಡಿದ್ರೆ ಸರ್ ಏನು ರಿಯಾಕ್ಷನ್ ಅದರದ್ದು, ಎಲ್ಲ ಕಡೆ ಗಾಡಿ ಕಟ್ಕೊಂಡು ಬರೋರು.
ನಾವು ಈ ಕಡೆ ಹೋದ್ವಿ ನಮ್ಮ ಕೊಳ್ಳೇಗಾಲ ಅಲ್ಲಿ ಇಲ್ಲಿ ಎಲ್ಲ ನಾ ಆ ಕಡೆ ಅವನಲ್ಲ ಸರ್, ಆವಾಗೆಲ್ಲ ಈ ಟ್ಯಾಕ್ಸಿಗಳು ಅಂಥವಿಂಥವೆಲ್ಲ ಕಡಿಮೆ ಇಲ್ಲ ಸರ್, ಹಳ್ಳಿಗಳಿಂದ ಬರೋ ಸರ್. ಒಂದೊಂದು ಥಿಯೇಟ್ರ್ ಮುಂದೆ ಈಗಲೂ ಶೋಭಾ ಥಿಯೇಟ್ರ್ ಅಂತ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಸಿನಿಮಾ, ಒಂದು 50 ಎತ್ತಿನ ಗಾಡಿಗಳು ಸರ್. ಏನು ನಾನು ಹೋದ್ರೆ ಕಿತ್ತಾಡೋರು ನನ್ನ. ನಾವಾಗ ಅಂದ್ಕೊಂಡು ನೋಡಿ ಡಿಸ್ಟ್ರಿಬ್ಯೂಟರ್ಸ್ದು ಅವ್ರ ಇವ್ರದ್ದು ಜಡ್ಜ್ಮೆಂಟ್ ಹೆಂಗಿದೆ, ಎಷ್ಟು ಅಕ್ಯುರೇಟಾಗಿ ಜಡ್ಜ್ ಮಾಡ್ತಾರೆ ನೋಡಿ ಸರ್ ಇವರು. ಹಾಗೆ ಆ ಸಿನಿಮಾ ನಿಜವಾಗೂ ಸರ್ ಒಂದು ಕಮರ್ಷಿಯಲ್ ಬ್ರೇಕ್ ಸರ್ ನನಗೆ. ಬ್ರೇಕ್ ತ್ರೂ ಹೌದು. ನಾವು ಕಲ್ಪನೆ ಮಾಡಲಿಲ್ಲ ಬಿಡಿ, ನಮ್ಮ ಈ ಕಡೆ ಕೊಳ್ಳೇಗಾಲದಿಂದ ಹಿಡಿದು ಆ ಕಡೆ ಬೀದರ್ವರೆಗೂ, ಈ ಕಡೆ ಇಲ್ಲಿಂದ ಕೋಲಾರದಿಂದ ಮಂಗಳೂರವರೆಗೂ ಸರ್, ಎಲ್ಲ ಕಡೆ ಒಂದು ರಿಯಾಕ್ಷನ್ನು. ಕಲಾವಿದರಿಗೂ ಭಾಳ ದೊಡ್ಡ ಹಿಟ್ಟಾಗೋಯ್ತು ಆ ಸಿನಿಮಾ, ದೊಡ್ಡ ಹಿಟ್ಟಾಯಿತು. ಆಮೇಲೆ ನನ್ನ ಸ್ಥಾನಮಾನನೇ ಬದಲಾಗೋಯ್ತು ಆವಾಗ. ಆಮೇಲೆ ಕೊನೆಗೆ ಏನೆಲ್ಲ ಹಿಂದೆ ಬಿಡೋರು, ಎಲ್ಲ ಎಲ್ಲ ಪ್ರೊಡ್ಯೂಸರ್ ನಮಗೊಂದು ಸಿನಿಮಾ ಮಾಡು, ನಮಗೊಂದು ಸಿನಿಮಾ ಮಾಡು. ಆಮೇಲೆ ಅವರೇ ಬಂದರು ಪುಣೆ, ಯಾರು ದೇವರಾಜ್ ಅವರೇ ಪುಣೆ ಬಂದು, ಇಲ್ಲ ಇದು ಬ್ರೇಕ್ ಮಾಡೋದು ಬೇಡ, ಇನ್ನೊಂದು ಸಿನಿಮಾ ಮಾಡ್ಬೋಣ ನಾವೇ ಹಾಗೆ ಹೀಗೆ ಅಂತ. ಮಾಡೋಣ ಅಂತ, ಯಾವ ಥರ ಮಾಡಿ ಇನ್ನೊಂದು ಸೆಂಟಿಮೆಂಟ್, ಏ ಬೇಡ ಬೇಡ ನಾನು ಮಾಡಲ್ಲ, ಇಲ್ಲ ಇನ್ನೊಂದು ಸೆಂಟಿಮೆಂಟ್ ಸಿನಿಮಾ ಬೇಡ, ಬೇರೆ ಏನಾದ್ರು ಮಾಡಿ ಆಮೇಲೆ ಮಾಡೋಣ. ನಾನು ಇದೊಂದು ಮೊದಲಿಂದನು ತುಂಬ ಒಂದೇ ಥರ ಮೊನಾಟ್ನಿ ಬೇಡ, ಸುಮ್ಮನೆ ಅದಕ್ಕೆ ಸ್ಟಿಕ್ಕನ್ ಆಗೋದು ಬೇಡ, ಆಮೇಲೆ ಇದೊಂದು ಬಿಟ್ಟರೆ ಬೇರೆ ಮಾಡೋಕ್ಕೆ ಬರಲ್ಲ ಇವನಿಗೆ ಅಂದ್ಬಿಡ್ತಾರೆ ಇಲ್ಲೆಲ್ಲ. ಏಕೆಂದರೆ ಇಲ್ಲಿ ಒಂದೂವರೆ ವರ್ಷ ಅನುಭವ ಆಗಿತ್ತಲ್ಲ ಸರ್ ನನಗೆ, ಎಲ್ಲರ ಬಗ್ಗೆ ಮಾತಾಡ್ತಿದ್ರಲ್ಲ, ಹಾಗಾಗಿ ನಾನು ಒಪ್ಪಿಕೊಳ್ಳೇ ಇಲ್ಲ, ಇಲ್ಲ ಮಾಡೋಣ ಮಾಡೋಣ ಅಂತ. ಸೊ ಏನಾದರೂ ಈಗ ಇದನ್ನು ಸೆಂಟಿಮೆಂಟ್ ಸಿನಿಮಾನೇ ಮಾಡೋಣ, ಒಂದು ವಿಶೇಷವಾಗಿ ಮಾಡೋಣ, ಚಾಲೆಂಜಿಂಗ್ ಆಗಿ ಮಾಡೋಣ ಅಂತೇಳಿ ಕೊನೆಗೆ ಸೇಮ್ ಅದೇ ಅಜಯ್ ಕುಮಾರ್ ಕರೆಸ್ಕೊಂಡು ಕೂತ್ಕೊಂಡು ಏನು ಮಾಡೋಣ ಏನು ಮಾಡೋಣ ಏನು ಮಾಡೋಣ ಅಂತ. ಆವಾಗ ಈ ಹೆತ್ತವರು ಅನ್ನೋದೊಂದು ಕಾನ್ಸೆಪ್ಟ್ ತಲೆಗೆ ಬಂತು. ಆಮೇಲೆ ಹಿಂಗೆ ಈ ಶೃಂಗಾರಕ ವಿಚಾರ ಚರ್ಚೆ ಮಾಡಿದ್ವಲ್ಲ ಅದೇ ಥರ ಕೂತ್ಕೊಂಡು ಚರ್ಚೆ ಮಾಡಿದಾಗ ನಮಗೆ ಅನ್ಸಿದ್ದು ಏನಂದರೆ, ಈಗ ಸರ್ ಈಗ ಸೆಂಟಿಮೆಂಟ್ ನಾವು ನೋಡ್ತಿದ್ದೀವಿ ಎಲ್ಲ ಕಡೆ, ಈಗಲೂ ನಾನು ಹಳ್ಳಿಗಳ ಕಡೆ ಹೋಗ್ತಿದ್ದೀನಿ, ಎಲ್ಲ ಹೋಗ್ತಿದ್ದೀನಿ, ಇಲ್ಲೇನಾಗಿದೆ ಈ ಸಣ್ಣ ಮಕ್ಕಳನ್ನ ದೊಡ್ಡವರು ಹೆಂಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ ಏನಂದರೆ, ಅವರು ಅಸಹಾಯಕರು. ಹೌದು, ಪ್ರಪಂಚ ಗೊತ್ತಿಲ್ಲ, ಅಥವಾ ಅಲ್ಲಿ ಬಿದ್ದು ಬಿಡ್ತೀನಿ ಅಂತ ಗೊತ್ತಿಲ್ಲ, ಹಳ್ಳ ಇರೋದು ಗೊತ್ತಿಲ್ಲ, ಕಲ್ಲು ಗೊತ್ತಿಲ್ಲ, ಮುಳ್ಳು ಗೊತ್ತಿಲ್ಲ, ಬಿತ್ತೋಗ್ಬಿಡ್ತಾರೆ, ಇನ್ನೇನೋ ಆಗ್ತಾರೆ, ಇನ್ನೇನೋ ತೊಂದರೆ ಆಗ್ತಾರೆ. ಒಂದು ಬೆಂಕಿ ನೋಡಿದ್ರೆ ಪಾಪ ಅದು ಮುಟ್ಟಿದ್ರೆ ಸುಡುತ್ತೆ, ಅದು ಗೊತ್ತಿರೋ ಗೊತ್ತಿಲ್ಲ ಅದಕ್ಕೆ. ಹಂಗೆ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತಾರೆ ಏನೋ ಪೇರೆಂಟ್ಸು ಮಕ್ಕಳನ್ನ. ಈಗ ಅದೇ ಪೇರೆಂಟ್ಸು ಈ ಮಕ್ಕಳ ಲೆವೆಲ್ ಹೊರಟೋದಾಗ ಯಾಕೆ ವೇಸ್ಟ್ ಅಂದ್ಬಿಡ್ತಾರಲ್ಲ. ಕರೆಕ್ಟ್, ಮಕ್ಕಳು ಅದೇ ಮಕ್ಕಳು. ನೀವು ಆ ಕಾಲದಲ್ಲೇ ಇದನ್ನು ಯೋಚನೆ ಮಾಡಿದ್ರಿ, ಈ ಕಾಲದ ಜ್ವಲಂತ ಸಮಸ್ಯೆ ಅದು. ಹ್ಞೂ ಸರ್, ಇದೇ ಕಂಟೆಂಟ್ ನಮಗದು, ಆವತ್ತು ಆ ಸಿನಿಮಾಕ್ಕೆ ಇದೇ ಕಂಟೆಂಟ್, ವೇಸ್ಟ್ ಅಂದ್ಬಿಡ್ತಾರಲ್ಲ ಸರ್, ಅಸಹಾಯಕರು ಅಂದ್ಬಿಡ್ತಾರಲ್ಲ, ಹೆಂಗೆ ಆ ಬಾಲ್ಯ ಯೂಸ್ಲೆಸ್, ನೆನಪೇ ಬರಲ್ವಲ್ಲ, ಅವ್ರ ಮಾತಿಗೆ ಬೆಲೆ ಇರಲ್ಲ, ಫೀಲಿಂಗ್ಸಿಗೆ ಬೆಲೆ ಇರಲ್ಲ, ಇರುವೆ ಅವ್ರಿಗೆ ಉಪಸ್ಥಿತಿಗೆ ಬೆಲೆ ಇರಲ್ಲ, ಇನ್ನೊಂದಿರಲ್ಲ, ಎಷ್ಟೊತ್ತಿಗೆ ಹೋದ್ರೆ ಸಾಕು ಅನ್ನೋ ಥರ ಫೀಲ್ ಮಾಡಿಬಿಡ್ತಾರಲ್ಲ. ಬೋರಿಂಗ್ ಅಲ್ಲ ಸರ್, ಅವ್ರ ಹತ್ರ ಟೈಮ್ ಪಾಸ್ ಮಾಡೋದೇ ವೇಸ್ಟ್ ಟೈಮ್ ಅಂದ್ಬಿಡ್ತಾರಲ್ಲ, ಹೇಗೆ ಇದು. ಇದನ್ನಿಟ್ಕೊಂಡು ಸಿನಿಮಾ ಮಾಡಿದ್ವಿ ಅದನ್ನು. ಆವಾಗ ಕಲ್ಯಾಣ್ ಕುಮಾರ್ ಅವರು ಲಕ್ಷ್ಮಿಯವ್ರನ್ನ ಕರ್ಕೊಂಡು ಬಂದು ಅವ್ರ ಕಥೆ ಹೇಳಿದಾಗ ಎಕ್ಸೈಟ್ ಆದ್ರು ನಿಜ. ಕಲ್ಯಾಣ್ ಕುಮಾರ್ ಅವರು ಯಾವುದೋ ಒಂದು ಶೂಟಿಂಗ್ಗೋಸ್ಕರ ಬಂದಿದ್ದರು, ನಾನು ಹೋದೆ, ಹೋಗಿ ಕತೆ ಹೇಳಿದೆ ಅವ್ರಿಗೆ. ಕತೆ ಹೇಳಿಬಿಟ್ಟು ಎಲ್ಲ ಆದಮೇಲೆ ಎಷ್ಟು ವಯಸ್ಸು ನಿಮಗೆ ಅಂದರು ಅವರು. ಕತೆ ಹೇಳ್ತಾ ಹೇಳ್ತಾನೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್ ಅವ್ರಿಗೆ, ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅವ್ರಿಗೆ, ಬಂದು ಎಷ್ಟು ವಯಸ್ಸು ನಿಮಗೆ ಅಂದರು. ಆಮೇಲೆ ಹಿಂಗೆ ಸರ್ ಹಿಂದೆ ಈ ಥರ ಒಂದು ಸಿನಿಮಾ ಮಾಡಿದ್ದೆ, ಅದೇ ಪ್ರೊಡ್ಯೂಸರ್ ತುಂಬ ಆಸೆ, ಏ ಇದು ಇಂಡಿಯನ್ ಇಟ್ಟಾಗತ್ತಿದು, ಇಂಡಿಯನ್ ಇಟ್ಟಾಗತ್ತಿದು ಹಾಗೆ ಹೇಗೆ ಅನ್ನೋರು. ಆಮೇಲೆ ನೀವು ಯಾವಾಗ ಡೇಟ್ ಕೇಳಿ ಬಂದು ಮಾಡ್ತೀನಿ ನಾನು, ನಾನು ಬದಲಾಯಿಸ್ಬಾರ್ದು ನೀವು ಅನ್ನೋ ಪಾಪ ಅವರು. ಆಮೇಲೆ ಆದಮೇಲೆ ಪ್ಯಾರಲಲ್ಲಾಗಿ ಅಷ್ಟೇ ಪವರ್ಫುಲ್ ಆರ್ಟಿಸ್ಟ್ ಇದ್ದರೆ ಬೆಟ್ರು ಅಂತೇಳಿ ಲಕ್ಷ್ಮಿ ಮೇಡಮ್ ಅವ್ರಿಗೆ ಹೇಳಿದೆ. ಅವರು ಹಂಗೆ ಎಕ್ಸೈಟ್ ಆದರು ಸರ್, ಅವರು ಹಂಗೆ ಎಕ್ಸೈಟ್ ಆದರು. ಏನು ಎಷ್ಟು ವಿಶೇಷವಾಗಿದೆ, ಇಬ್ಬರು ಪೇರೆಂಟ್ಸ್ ಮೇಲೆ ಹೀರೋ ಹೀರೋಯಿನ್ನ ಮಾಡಿ, ವಯಸ್ಸಾದವ್ರನ್ನ ಹೀರೋ ಹೀರೋಯಿನ್ ಮಾಡಿ ಸಿನಿಮಾ ಮಾಡೋದು, ಇದೆಲ್ಲ ಚಾಲೆಂಜಿಂಗ್ ಅದು ಹಾಗೆ ಅಂತ ಅವರು ಪ್ರೈಸ್ ಮಾಡಿದರು. ಅದಾದಮೇಲೆ ಹಂಗೆ ಅದು ಶೂಟಿಂಗ್ ಸರ್. ನನಗೇನಂದರೆ ಒಂದು ಇಂಜರಿಕೆ ತುಂಬ ಡೌನ್ ಟು ಅರ್ತ್ ಫಾದರ್ ಮದರ್ ಅದು, ಅದರಲ್ಲಿ ಹೆಂಗೆ ಇವ್ರನ್ನ ಅವ್ರು ಏನಂದರೆ ಇಬ್ಬರು ಘಟಾನುಘಟಿಗಳು ಆಮೇಲೆ ನಮ್ಮ ಮೇಡಮ್ ಬಂದು ಗ್ಲ್ಯಾಮರಸ್, ನೀವು ಯಾವ ಥರ ಹಳೆ ಬಟ್ಟೆ ಹಾಕೊಂಡು ಬಂದರೂ ತೇರು ಬಂದಂಗೆ ಬರ್ತಾರೆ ಅವ್ರು ಸೆಟ್ಗೆ. ನನಗೆ ಈ ಥರ ಮದರ್ ಬೇಡ ಅಲ್ಲ, ನನಗೆ ಈ ಥರ ಮದರ್ ಬೇಡ ಅಲ್ಲ, ನನಗೆ ಹಿಂಗೆ ತೋರಿಸ್ಬಿಟ್ರೆ ಸತ್ವ ಸಿನಿಮಾ ಸೋತು ಬಿಡುತ್ತಲ್ಲ ಅಂತ ನನಗೆ ಆತಂಕ. ನಾನು ಅವ್ರ ಎದುರಿಗೆ ಕಾಸ್ಟ್ಯೂಮರ್ ಕರಿತೀನಿ, ಏಯ್ ಹಂಗೆ ಮಾಡಯ್ಯ, ಸೀರೆನೆಲ್ಲ ಇದು ಮಾಡಯ್ಯ, ಅಳಕ್ಕೆ ಮಾಡಯ್ಯ, ಒಂದಷ್ಟು ಕೊಳೆ ಮಾಡಿಕೊಡಯ್ಯ. ಇಲ್ಲ ಸರ್, ಎಲ್ಲ ಅವ್ರು ತಂದಿದ್ದಾರೆ ಅಂತ. ಯಾವ ಡ್ರೆಸ್ ಹಾಕೊಂಬಂದ್ರೂ ಕನ್ವಿನ್ಸ್ ಆಗ್ತಾಯಿಲ್ಲ ಸರ್ ನನಗೆ, ಅವರಿಬ್ಬರು ಹಂಗಿದ್ದಾರೆ. ಆಮೇಲೆ ಕೂರಿಸ್ಕೊಂಡು ಒಂದು 2 ದಿನ ಶೂಟಿಂಗು ಮಾಡಿದ್ವಿ, ಕನ್ವಿನ್ಸ್ ಆಗಲಿಲ್ಲ ನನಗೆ, ನನಗೆ ಭಯ ಶುರುವಾಗ್ಬಿಡ್ತು, ಇದು
ಗೆಲ್ಲಲ್ಲ ಈ ಸಿನಿಮಾ ಅಂತ. ಆಮೇಲೆ ಅವರೇ ಬಂದರು, ಯಾಕೆ ನೀವು ಆ್ಯಕ್ಟಿವ್ ಆಗಿಲ್ವಲ್ಲ ಹಾಗೆ ಹೀಗೆ ಅಂದರು. ಇಲ್ಲ ಮೇಡಮ್, ನಾನು ಏನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಹಂಗೆ ಕಾಣ್ತಾ ಇಲ್ಲ ನೀವು. ಏನಂದ್ರೆ ತುಂಬ ಡಿಗ್ಲಾಮರ್ ಆಗುತ್ತೆ ಮೇಡಮ್ ಆಗಿ, ಓಯ್ಯೋ ಇನ್ವೆಸ್ಟ್ ಮಾಡ್ಕೊಳ್ಳೋದ್ರಿ ಹಂಗೆ ಏನವರು. ಆಮೇಲೆ ಅವರು ಒಂದು ಸೂಟ್ ಕೇಸ್ ಬಟ್ಟೆ ಸರ್ ಅದನ್ನೆಲ್ಲ ತರಿಸಿ ಪುನಃ ಕಾಫಿ ಇದಿಲ್ಲ ಸರ್, ಕಾಫಿ ಸ್ವಲ್ಪ ನೀರೊಳಗೆ ಹಾಕಿ ಅದನ್ನೆಲ್ಲ ಅದ್ದಿ ಹಂಗೆ ಕೊಳೆ ಮಾಡಿ ಎಲ್ಲ ಅದನ್ನೆಲ್ಲ ಸುಕ್ಕು ಮಾಡಿ ಸರ್, ಹಂಗೆಲ್ಲ ಮಾಡಿ ತಪ್ಪು ತಿಳ್ಕೊಬೇಡಿ ಮೇಡಮ್, ಈ ಥರ ಹಾಕ್ಕೊಳ್ಳಿ ನೀವು, ಈ ಥರ ಹಾಕ್ಕೊಳ್ಳಿ ಅಂತ. ಅದಾದ್ಮೇಲೆ ಇನ್ನೊಂದು ಸರಿ, ಇವ್ರನ್ನ ಹೆಂಗೆ, ನಾನು ಸಣ್ಣವನು, ಇವು ದೊಡ್ಡ ಘಟಾನುಘಟಿಗಳೆಲ್ಲ ಪಾಪ ಹೌದು ನೋಡಿದ್ದಾರೆ ಅವರು, ಈಗ ನಾವೆಲ್ಲ ಅವ್ರ ಮುಂದೆ ಏನೇನೂ ಇಲ್ಲ, ಇವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡೋದು, ನಾನು ಹೆಂಗೆ ಕನ್ವಿನ್ಸ್ ಮಾಡೋದು, ನನ್ನ ಪರ್ಟಿಕ್ಯುಲರಾಗಿ ಇದೇ ಬೇಕು, ಇದಿಲ್ಲದೆ ಇದ್ರೆ ಇವನು ಒಪ್ಪಲ್ಲ ಅಂತ ನಾನು ಹೆಂಗೆ ಕನ್ವಿನ್ಸ್ ಮಾಡಿದೆ ಇವ್ರನ್ನ ಅನ್ನೋದೊಂದು ನನಗೆ. ಮೂರನೇ ದಿನ ಸರ್ ಮಜ್ಜಿಗೆಪುರ ಅಂತ ಒಂದು ಊರು, ಥರ್ಡ್ ಡೇ ಸರ್, ಎರಡು ದಿನದ ವರ್ಕು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಯಾಕೆ ನಾನು ಅನ್ಕೊಂಡಾಗ ಬಂದಿಲ್ಲ ಅದು. ಯಾಕೆಂದ್ರೆ ಆ ಸಿನಿಮಾ ನೋಡೋಲ್ಲ, ನನ್ನ ತಂದೆ ತಾಯಿಗೆ ಜ್ಞಾಪಕ ಬರೋರು, ಫಾದರ್ ಮದರ್ ಅಂದರೆ ಹಿಂಗಿರಬೇಕು. ನಮ್ಮ ಅಪ್ಪ ಅಮ್ಮ ಹಂಗೆ ತುಂಬ ಡೌನ್ ತೋರ್ತು ಸರ್, ಅವ್ರ ಬಾಡಿ ಲ್ಯಾಂಗ್ವೇಜು, ಹಾಕೊಳ್ಳೋ ಬಟ್ಟೆ ಅದು ಇದು, ಅವ್ರು ಫೀಲ್ ಮಾಡೋದು, ಬಂದವ್ರನ್ನ ಆಧರಿಸೋದು, ಅದು ಮಾಡೋದು ಇದು ಮಾಡೋದು, ಅವರೇ ಇದ್ದಾರೆ ನನ್ನ ಮೈಂಡಲ್ಲಿ, ಅದ್ರ ಹತ್ತಿರಕ್ಕೆ ಬರ್ತಾನೇ ಇಲ್ಲ ಅವರು. ಆಮೇಲೆ ಸರಿ ಥರ್ಡ್ ಡೇ ತುಂಬ ಡಿಪ್ರೆಸ್ ಆಗಿ ಹೋಗಿ, ಫಸ್ಟ್ ಬೆಳಗಿನ ಜಾವ ನಮ್ಮ ರಮೇಶ್ ಬಾಬು ಅಂತ ಕ್ಯಾಮ್ರಾಮನ್ ಒಂದು ಮನೆ ಮುಂದೆ ಸರ್ ಒಂದು ಟ್ರಾಲಿ ಇಲ್ಲಿ ಎಲ್ಲ ಹಾಕಿ ಕ್ರೇನೆಲ್ಲ ಫಿಕ್ಸ್ ಮಾಡಿ ಒಂದು ಲೆಂತಿ ಶಾರ್ಟ್ ಫಿಕ್ಸ್ ಮಾಡ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ ನಾನು. ಆಮೇಲೆ ಮೇಡಮ್ ಬಂದರು, ಬಂದ ತಕ್ಷಣ ಅಲ್ಲಿಗಾಗಲೇ ಮೂರು ಕಾಸ್ಟ್ಯೂಮ್ ಚೇಂಜ್ ಮಾಡಿಸಿದ್ವಿ, ಇದಾಗ್ಬೋದಾ ಅಂತ. ಆಮೇಲೆ ಸರಿ ಇನ್ಯಾವುದೋ ಒಂದು ಹಾಕೋಬಂದರು, ಹಾಕೋಬಂದು ಪರವಾಗಿಲ್ಲ ಅನ್ನಿಸ್ತು. ಫಸ್ಟ್ ಶಾರ್ಟ್ ಹೇಳಿಬಿಟ್ಟು ನನಗೆ ಅಲ್ಲಿ ಏನೇನು ಮಾಡಬೇಕು ಅದೆಲ್ಲ ಆ್ಯಕ್ಟಿವಿಟೀಸ್ ಹೇಳ್ಬಿಟ್ಟು ರೆಡಿ, ಯಾವಾಗಲ್ಲ ರೆಡಿ ಇದಲ್ಲ ಸರ್ ನೆಗೆಟಿವ್. ಸರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಹತ್ತನ್ನೇ ಟೇಕ್ ಮಾಡಿಬಿಟ್ಟೆ. ಇಲ್ಲ ಮೇಡಮ್ ಓಕೆ ಇಲ್ಲ ಅಂತ ಸಿಟ್ಟಾಗ್ಬಿಟ್ರು ಅವರು ಪಾಪ. ಹಾಂ, ಏನು ರೀ ಎಷ್ಟು ಟೇಕ್ ಮಾಡಿದ್ರು ಓಕೆ ಇಲ್ಲ ಅಂತೀರಿ, ಏನು ಬೇಕು ನಿಮಗೆ, ನೀವು ಮಾಡಿ ತೋರಿಸಿ ಅಂದರು. ಮೇಡಮ್ ನಾನು ಆ್ಯಕ್ಟ್ ಮಾಡಿದ್ರೆ ಲಕ್ಷ್ಮೀ ಮೇಡಮ್ ಥರ ಕಾಣಲ್ವಲ್ಲ ಮೇಡಮ್ ಅಂದರೆ ನಾನು, ಯಾಕೆಂದರೆ ನಿಮ್ಮದೊಂದು ಇದೆ ಆ ಬಾಡಿ ಲ್ಯಾಂಗ್ವೇಜ್ ಇದೆ, ನಿಮ್ಮೊಂದು ಇದೆ, ಅದನ್ನೇನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಾನು, ಬೇಜಾರು ಮಾಡ್ಕೋಬೇಡಿ ಮೇಡಮ್, ಹಿಂಗೆ ಬೇಕು ಅಂತ. ಆಮೇಲೆ ಮಾಡಿದ್ರು ಕೊನೆಗೆ 12-13 ಟೇಕ್ ಓಕೆ ಅಂದೆ ನಾನು. ಬ್ರೇಕಿಗೆ ಮೊದಲೇ ಇದು ಬೆಳಗ್ಗೆ ಟಿಫನ್ ಬ್ರೇಕಿಗೆ ಮೊದಲೇ ಅದೆಲ್ಲ ಆಯಿತು. ಎಲ್ಲ ಆದಮೇಲೆ ಅವರು ಓಕೆ ಅಂದಮೇಲೆ ಒಳಗೋದ್ರು ಟಿಫನ್ಗೆ ಹೋದರು. ಆಮೇಲೆ ನಮ್ಮ ಹುಡುಗನ ಕರೆದ್ಬಿಟ್ಟು ಆಮೇಲೆ ಅದ್ರಲ್ಲಿ ಯಾವ್ದು ಚೆನ್ನಾಗಿದೆ ಓಕೆ ಮಾಡ ಅಂದ್ಬಿಟ್ಟು ಹೊರಟ್ಬಿಟ್ಟೆ ನಾನು. ಹೊರಟ್ಮೇಲೆ ಆಮೇಲೆ ಪಾಪ ಅದು ಏನು ಅನ್ನಿಸ್ತು ಅವ್ರಿಗೆ ಕರೆದ್ರು. ಇಲ್ಲ ಅವ್ರು ಮೂರು ದಿನದಿಂದ ನೋಡ್ತಿದ್ದೀನಿ ಪಾಪ, ಕತೆ ಹೇಳಿದಾಗ ಏನೋ ಬೇರೆ ಫೀಲಲ್ಲಿದ್ದರು ಅವರು, ತುಂಬ ಹಾರ್ಟ್ಲಿಯಾಗಿ ಕಥೆಯೆಲ್ಲ ಹೇಳಿದ್ರು, ಯಾಕೋ ಅದು ಕಾಣ್ತಾ ಇಲ್ಲ ಈ ಶೂಟಿಂಗ್ ಸ್ಪಾಟಲ್ಲಿ ಅವರಿಗೆ ಏನು ಅಂದ್ಬಿಟ್ಟು ಕರೆದ್ರು. ನನ್ನ ಕರೆದ್ಬಿಟ್ಟು ಏನಾಗ್ತಿದೆ ನಿಮಗೆ, ಏನು ಅನ್ನಿಸ್ತಾ ಇದೆ, ಮೂರು ದಿನದಿಂದ ನೋಡ್ತಾ ಇದ್ದೀನಿ ನಾನು, ನಿಮ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮಗೆ, ಕರೆಕ್ಟ್ ಒಬ್ಬ ಡೈರೆಕ್ಟರ್ ಹಂಗೆ ಇರಬೇಕು, ಏನಾಗ್ತಿದೆ ಹೇಳಿ. ನಾನು ಹೇಳ್ದಿಲ್ಲ ಮೇಡಮ್, ಇಲ್ಲಿ ತುಂಬ ಅಸಹಾಯಕ ತಂದೆ ತಾಯಿ ಇಬ್ಬರು, ಅವ್ರು ನೋಡಿದ್ರೆ ಅಯ್ಯೋ ಅನಿಸ್ಬೇಕು, ಏಕೆಂದರೆ ಮಕ್ಕಳು ವೇಸ್ಟ್ ಅಂತ ಹೊರಗಾಕ್ಬಿಡ್ತಾ ಇದ್ದಾರೆ. ಆ ಥರ ಇಬ್ಬರು ತಂದೆ ತಾಯಿ ಬೇಕು ಮೇಡಮ್ ನನಗೆ, ಇಬ್ಬರನ್ನು ಕೂರಿಸ್ಕೊಂಡು, ಕಲ್ಯಾಣ್ ಕುಮಾರ್ ಇಬ್ಬರನ್ನು ಕೂರಿಸ್ಕೊಂಡು, ಆ ಥರ ಇಬ್ಬರು ತಂದೆ ತಾಯಿ ಸಿಕ್ಕಿದ್ರೆ ಈ ಸಿನಿಮಾ ಹಿಟ್ಟಾಗುತ್ತೆ, ಇಲ್ಲ ಹಿಟ್ಟಾಗಲ್ಲ ಮೇಡಮ್ ಅಂದೆ ನಾನು. ಅದೇನು ಅನ್ನಿಸ್ತು ಏನೋ ಪಾಪ ಅವರಿಬ್ಬರಿಗೂ. ಅದಾದಮೇಲೆ ಆ ಕಾಸ್ಟ್ಯೂಮರು ಅವರು ಇವ್ರನ್ನು ಕರೆದ್ಬಿಟ್ಟು ಅವ್ರೇನು ಹೇಳ್ತಾರೆ ಅಂತ ಕೇಳು, ಅವ್ರಿಗೇನು ಬೇಕೋ ಅದು ಮಾಡಿಕೊಡು ಅಂದರು. ಆಮೇಲೆ ಆ ಸೂಟ್ ಕೇಸ್ನೆಲ್ಲ ತರಿಸ್ಬಿಟ್ಟು ನಾನೆಲ್ಲ ಟೀ ವಾಟರ್ ಗಜ್ಜಿ ಅದನ್ನು ಸುಕ್ಕು ಮಾಡಿ ಅಳಕು ಮಾಡಿ ಎಲ್ಲ ಮಾಡಿ ಡಿ ಗ್ಲಾಮರ್ ಮಾಡಿ ಆಮೇಲೆ ಶೂಟು ಅಲ್ಲಿಂದ ಶುರು ಮಾಡಿದ್ವಿ ಸರ್. ಆಮೇಲೆ ಎರಡು ದಿನ ಮೊದಲೇ ಮಾಡಿದ್ದೆಲ್ಲ ರೀಶೂಟ್ ಮಾಡಿದೆ ನಾನು, ರೀಶೂಟ್ ಮಾಡಿ ಆಮೇಲೆ ಮಾಡ್ತಾ ಅದು ಹೆಂಗೆ ಅರ್ಪಿಸ್ಕೊಬಿಟ್ರು ಅಂದರೆ ಸರ್, ಅವರಿಬ್ಬರು ಸ್ಪಾಟಲ್ಲೇ ಕಣ್ಣೀರು ಹಾಕೋರು ಜನ ನೋಡಿದ್ರೆ, ಅವರಿಬ್ಬರು ನೋಡಿದ್ರೆ ಸ್ಪಾಟಲ್ಲೇ ಕಣ್ಣೀರು ಹಾಕೋರು. ಎಲ್ಲ ಹೆಂಗಂದ್ರೆ ನಮ್ಮಲ್ಲಿ ಈ ಲೈಟ್ ಆಫೀಸರ್ಸ್ ಅವರಿವರೆಲ್ಲ ಅಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸರ್, ಯಾಕೆಂದ್ರೆ ಒಂದು ಶಾರ್ಟ್ ಚೆನ್ನಾಗಿಲ್ಲ, ಒಂದು ಸೀನ್ ಚೆನ್ನಾಗಿಲ್ಲ ಅಂದರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ಕೋತಿರ್ತಾರೆ. ಕರೆಕ್ಟ್, ನಮ್ಗೆ ಅಲ್ಲೇ ಗೊತ್ತಾಗುತ್ತೆ ನಾವೇನೋ ಡಬ್ಬ ತೆಗಿತಾ ಇದ್ದೀವಿ ಅಂತ. ಬಟ್ ಅಲ್ಲಿ ಪಿನ್ ರಫ್ ಸೈಲೆನ್ಸು ಆಯಿತು ಅಂದರೆ ಓ ಏನೋ ಮೈಂಡ್ಗೆ ಹೋಗ್ತಿದೆ ಇದು, ನಾ ಏನೋ ಕರೆಕ್ಟಾಗಿ ಮಾಡ್ತಿದ್ದೀನಿ. ಅಲ್ಲೇ ರೀ ಎಷ್ಟು ಸಾವಿರ ಶಾರ್ಟ್ಗಳು ನೋಡ್ತಾರೆ ಸರ್ ಅವರು, ಅಲ್ಲೇ ಗೊತ್ತಾಗ್ಬಿಡ್ತಾರೆ. ಒಬ್ಬೊಬ್ಬರು ಪ್ರೈಸ್ ಮಾಡೋರಲ್ಲೇ ಸರ್ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಅಂತ. ಅದಾದಮೇಲೆ ಅದೊಂದು ಕ್ಲೈಮ್ಯಾಕ್ಸು, ಅವರು ನಮ್ಗೆ ಏನು ಅಂತ ಇನ್ನೂ ಅಂದ್ಕೊಂಡಿಲ್ಲ ಕ್ಲೈಮ್ಯಾಕ್ಸ್ನ, ಅದು ತುಂಬ ಮನೋಜ್ಞವಾಗಿದೆ ಸರ್ ಕ್ಲೈಮ್ಯಾಕ್ಸ್ ನೋಡಿದ್ದೇನೆ. ಹೌದು, ಅದು ಏನು ಅಂತ ಅಂದ್ಕೊಂಡೆ ಎಲ್ಲ ಶೂಟಿಂಗ್ ಮಾಡ್ತಾಯಿದ್ವಿ ನಮಗೇನು ಒಂದು ಬೆಟರ್ಮೆಂಟ್ ಬೇಕು ಅಂತ. ಪ್ರತಿದಿನ ಬಂದಾಗಲೆಲ್ಲ ಕೇಳೋರು ಏನು ಅಂದ್ಕೊಂಡ್ರಿ ಅದನ್ನು ಅಂತ, ಇನ್ನೂ ಏನೋ
ಒಳಿತಲ್ಲ ಮೇಡಮ್, ಎಷ್ಟು ಧೈರ್ಯ ರೀ ನಿಮಗೆ ಅಂದ್ಬಿಟ್ಟು. ಆಮೇಲೆ ಎಲ್ಲ ಆಯಿತು ಸರ್, ಎಲ್ಲ ಆದಮೇಲೆ ನಾಳೆ ಶೂಟಿಂಗ್ ಮಾಡಬೇಕು ಅದನ್ನು, ಇಂದಿನೇನ ರಾತ್ರಿ ಬರ್ಕೋತೀವಿ ಇದನ್ನು. ಅದನ್ನು ಕೂತ್ಕೊಂಡು ಶೂಟಿಂಗ್ ಮುಗಿಸ್ಬಿಟ್ಟು ಹೋದ್ಮೇಲೆ ಇಡೀ ರಾತ್ರಿ ಕೂತ್ಕೊಂಡು ಬರುವಾಗ ನನಗೆ ನೀವು ಇಲ್ಲೆಲ್ಲ ಅರಿತಾ ಇದೆ ಸರ್ ನೀರು, ಅದು ಬರ್ಕೊಳ್ಳುವಾಗ. ಅಲ್ಲಿವರೆಗೂ ನಾವು ಶೂಟ್ ಮಾಡಿದ್ನೆಲ್ಲ ನೋಡಿ 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 ಫೀಲ್ ಮಾಡಿ ಕೊನೆಗೆ ಏನೇನು ಮಾತಾಡಬೇಕು ಮೇಡಮ್ ಅಮ್ಮ ಮಕ್ಕಳೇ ಆಗಿ ಏನು ಮಾತಾಡಬೇಕು ಏನು ಎಲ್ಲ ಬರ್ಕೊಳ್ಳುವಾಗ ಅಷ್ಟು ಫೀಲ್ ಆಗೋಯ್ತು ನನಗೆ. ಆಮೇಲೆ ಬೆಳಗ್ಗೆನೇ ಕರಿಘಟ್ಟ ಅನ್ನೋ ಒಂದು ಜಾಗ, ಅಲ್ಲಿಗೆ ಶೂಟಿಂಗ್ ಹೋದೆ ನಾನು. ಬೆಳಗ್ಗೆನೇ ಹೋದೆ, ಅಷ್ಟೊತ್ತಿಗೆ ಅವರು ಬಂದರು, ಸೆಕೆಂಡ್ ಅವರೇ ಬಂದದ್ದು. ಬಂದ ತಕ್ಷಣ ಕೂರಿಸ್ಕೊಂಡು ಅವರಿಬ್ಬರನ್ನು ಕೂರಿಸ್ಕೊಂಡು ರೀಡಿಂಗ್ ಕೊಟ್ಟೆ ನಾನು, ಒಂದು 15 ಪೇಜ್ ಇತ್ತು. ಅದು ಥರ ಸೈಲೆಂಟ್ ಆಗ್ಬಿಟ್ರು ಸರ್, ಅರ್ಧ ಗಂಟೆ ಸೈಲೆಂಟ್ ಆದರು, ಮಾತೇ ಆಡಲಿಲ್ಲ. ಅದಾದಮೇಲೂ ಕೂಡ ಟಿಫನ್ ಬ್ರೇಕ್ ಅಂದ್ವಿ, ಹಂಗೆ ಮಾತೇ ಆಡಲಿಲ್ಲ. ಹೋದರು ಟಿಫನ್ ಮಾಡ್ಕೊ ಬಂದರು, ಬಂದ ಮೇಲೆ ಆ ಮೂಡಲ್ಲೇ ಇಡೀ ಸಂಜೆ ಸನ್ಸೆಟ್ ಆಗೋವರೆಗೂ ಆ ಮೂಡಲ್ಲೇ ಆ್ಯಕ್ಟ್ ಮಾಡಿದ್ರು, ಒಬ್ಬರ ಜೊತೆ ಅವ್ನು ಮಾತಾಡಲಿಲ್ಲ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಸರ್ ಆ ಸೀನ್ನ, ಅಷ್ಟು ಫೀಲ್ ಮಾಡಿ. ಆಮೇಲೆ ಕೊನೆಗೆ ಮುಗಿದ್ಮೇಲೆ ಬಂದು ಇದೀರಿ ನಾನೇನು ಅಂದ್ಕೊಂಡಿದ್ದೀರಿ ನಾನೇನು ಅಂದ್ಕೊಂಡಿದ್ದೀರಿ ಅಂತ. ಕ್ರಿಯೇಷನ್ ಅನ್ನೋದಿದೆ, ಅದು ಸ್ಟ್ರೈಕ್ ಆಗದೆ ನಾವೆಷ್ಟು ಹೋರಾಟ ಮಾಡಿದ್ರು ಬರಲ್ಲ, ಅದು ಅದರೊಳಗಡೆ ಇಳಿಬೇಕು ನಾವು, ನಮ್ಗೆ ಅದು ಫೀಲ್ ಆಗಬೇಕು. ಕೊನೆಗೂ ಸಿಕ್ತು ಬಿಡಿ, ಕೊನೆಗೂ ಸಿಕ್ತು ಬಿಡಿ, ಇದು ಈ ಕ್ಲೈಮ್ಯಾಕ್ಸ್ ತುಂಬ ದೊಡ್ಡ ಸುದ್ದಿ ಆಗುತ್ತೆ ನೋಡಿ ಅಂದರು ಅವರು. ಅದನ್ನು ಮಾಡುವಾಗ ಅದಾದಮೇಲೆ ಎಲ್ಲ ಸಿನಿಮಾ ಮುಗಿದು ರಿಲೀಸ್ ಆದಾಗ ಇದು ಇದು ಹಂಗೆ, ಅದು ಡಬಲ್ ಇಟ್ ಸರ್ ಇದು. ಹೌದು 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 ಹೌದು, ಆ ತಾಯಿಲ್ಲತ್ತವ್ರಿಗೆ ಡಬಲ್ ಇಟ್ಟಿದ್ದು. ಆವಾಗ ಅಲ್ಲಿ ಸ್ಕ್ರೀನ್ ಮೇಲೆ ಬಂದವ್ರು ಸ್ಟಾರ್ ಆದರೂ ಏನೋ ಗೊತ್ತಿಲ್ಲ, ನಾನು ಸ್ಟಾರ್ ಆಗ್ಬಿಟ್ಟೆ ನಾನು. ಹೌದು ಹೌದು, ಏನು ಹಿಂಗೆ ಅಲ್ಲೇನಂದ್ರೆ ಸರ್, ಇಬ್ಬರು ವಯಸ್ಸಾದವ್ರನ್ನ ಇಟ್ಕೊಂಡು ಸಿನಿಮಾ ಗೆದ್ದುಬಿಟ್ನಲ್ಲ ಇಷ್ಟು ದೊಡ್ಡ ಲೆವೆಲ್ಗೆ, ಇಷ್ಟು ದೊಡ್ಡ ಲೆವೆಲ್ಗೆ ಅನ್ನೋರು. ಅದಾದಮೇಲೆ ಬರೋ ಪ್ರೊಡ್ಯೂಸರ್ಸ್ ಎಲ್ಲ ಅದನ್ನು ಮುಖಸ್ಥಿತಿ ಕೇಳ್ಕೊಳ್ಳೋದಲ್ಲ ಸರ್, ಏ ಯಾರನ್ನೋ ಇಟ್ಟು ಮಾಡಿ ಸರ್ ಅನ್ನೋರು. ನೋಡಿ ಹಾಂ, ಸಿನಿಮಾ ಮಾಡಿ ಸರ್, ಯಾರನ್ನೋ ಇಟ್ಟು ಮಾಡಿ ಸರ್, ಪರವಾಗಿಲ್ಲ. ಆ ಲೆವೆಲ್ಗೆ ಆಗೋಯ್ತು. ಆಮೇಲೆ ಬರ್ತಾ 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 ಸಿನಿಮಾ ನಮಗೆ ಹಿಂದಕ್ಕೆ ತಿರುಗಿ ನೋಡಿದಾಗ, ಓ ಎಲ್ಲಿಂದ ಬಂದ್ವಿ, ಹೆಂಗೆ ಬಂದ್ವಿ, ಏನಾಯಿತು, ಏನು ಸಿನಿಮಾ ಅಂದರೆ ಏನು, ಯಾಕೆಂದರೆ ಬರುವಾಗ ಒಬ್ಬನೇ ಬಂದೆ ಇಲ್ಲಿಗೆ, ಎಷ್ಟು ಆ್ಯಡ್ ಅಪ್ ಆಗುತ್ತೆ ನೋಡಿ ಸರ್. ಓ ಇದು ಈ ಥರ ಇಂಡಸ್ಟ್ರಿ, ಇದು ಮೈ ಮರೆಯಂಗಿಲ್ಲ, ಇಲ್ಲಿ ಒಂದೊಂದು ಕೌಂಟ್ ಆಗುತ್ತೆ, ನಮ್ಮೊಬ್ಬರದಲ್ಲ ಇದು, ಟೀಮ್ ವರ್ಕ್ ಇದು, ಕ್ಲ್ಯಾಪ್ ಬಾಯಿಂದ ಹಿಡಿದು ನೋಡೋಗನವ್ರಿಗೂ ಯಾರ್ಯಾರಿದ್ದಾರೆ ಎಲ್ಲರೂ ನಾವು ಇನ್ವಾಲ್ವ್ ಮಾಡಲೇಬೇಕಾಗತ್ತೆ ಇಲ್ಲಿ ಅನ್ನೋಂಥ ಒಂದು ಜ್ಞಾನೋದಯಗಳು ಹಂಗೆ ಮಾಡ್ತಾ 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 ಅವೆರಡು ಸಕ್ಸಸ್ ಮಾತ್ರ ಸರ್. ಎಲ್ಲೋ ಕರ್ಕೊಂಡೋಯ್ತು ಸರ್ ನನ್ನ, ಎಲ್ಲೋ ಕರ್ಕೊಂಡೋಯ್ತು. ಏನು ಹಳ್ಳಿಗಳಿಗೆ ಹೋದರೆ ನನ್ನ ಬಿಡ್ತಿರಲಿಲ್ಲ ವಾಪಸ್ ಬರೋಕ್ಕೆ, ಹಂಗೆ ರೆಕಗ್ನೈಸ್ ಮಾಡೋರು ಒಂಥರ ಖುಷಿ ಸರ್. ಏನಂದರೆ ಇಲ್ಲಿಂದನೂ ಕುಗ್ರಾಮ ಲಾರಿ ಎತ್ಕೊಂಡು ಬೆಂಗಳೂರಿಗೆ ಬಂದವರು ನಾವೆಲ್ಲ, ಈ ಲೆವೆಲ್ಗೆ ಜನ ಪ್ರೈಸ್ ಮಾಡಿಬಿಟ್ರಲ್ಲ, ಅದು ಎಮೋಷನ್ಸ್. ಬೇರೆ ಏನೂ ಒತ್ಕೊಬರಲಿಲ್ಲ ಸರ್ ನಾವು ಆ ಸಿನಿಮಾದಲ್ಲಿ, ಬೇರೆ ಏನೂ ತರಲಿಲ್ಲ ಅಲ್ಲಿ, ಬೇರೆ ಏನೂ ಹಾಕಲಿಲ್ಲ, ಬರೀ ಎಮೋಷನ್ಸ್. ಇಷ್ಟಕ್ಕೂ ಅವೆಲ್ಲ ಏನು ಎಲ್ಲೋ ಕಾಣದೇ ಇರೋ ಜಾಗದಿಂದ ತಂದದ್ದಲ್ಲ, ನಾವು ನೋಡ್ಕೊಂಡು ಬೆಳೆದದ್ದು, ಬದುಕ್ತಾ ಇರುವಂಥ ಬದುಕ್ತಾ ಇರೋದು ಅಷ್ಟು. ನಾನು ಸುತ್ತಮುತ್ತ ಏನು ನೋಡ್ತಿದ್ದೆ ಅದನ್ನೇ ದೃಶ್ಯವಾಗಿ ತೋರಿಸಿದ್ರೆ ಆ ಲೆವೆಲ್ಗೆ ಸ್ಪಂದ್ಸ್ ಅವರು ಥಿಯೇಟ್ರಲ್ಲಿ. ಅಂದರೆ ಒಬ್ಬನ್ನ ನೋಡೋದನ್ನ ನಾವೇನೇ ವಿಚಾರ ಹೇಳ್ತಾ ಹೋಗಲಿ, ಫಸ್ಟ್ ಡೇ ಹೇಗಿತ್ತು ಅದರ ರಿಯಾಕ್ಷನ್ ಸರ್, ಥಿಯೇಟ್ರಲ್ಲಿ ಅಷ್ಟು ಜನ ಅಳ್ತಾ ಬರೋ ಸರ್ ಆಚೆ, ಅಂದರೆ ಸರ್ ಸೈಲೆನ್ಸ್. ಆ ಕ್ಲೈಮ್ಯಾಕ್ಸ್ ಮುಗಿದು ಎಲ್ಲ ಆಯ್ತಿದ್ದಂಗೆ ಸರ್, ಪಿನ್ರಪ್ ಸೈಲೆನ್ಸ್. ಎಲ್ಲ ಹೋಗಿ 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 ಅವ್ರ ಗಾಡಿಗಳು ಹತ್ಕೊಂಡು ಹೋಗೋವರೆಗೂ ಒಂದು ಮಾತಾಡ್ತಿರಲಿಲ್ಲ. ನಮ್ಗೆ ನೋಡ್ಬಿಟ್ಟು ಯಾರನ್ನು ಕೇಳಿದ್ರು ಎಲ್ಲ ಫೋನ್ ಮಾಡಿ ಹೇಳೋರಲ್ಲ, ಸರ್ ಎಂಥ ಕ್ಲೈಮ್ಯಾಕ್ಸ್ ಸರ್ ಅದು, ಎಂಥ ಕ್ಲೈಮ್ಯಾಕ್ಸ್ ಸರ್ ಅನ್ನೋರವರು. ಅದು ಲಾಸ್ಟ್ ಹಾಫ್ ಅನ್ ಅವರ್ ಇದೆಯಲ್ಲ ಸರ್, ಹಾಫ್ ಅನ್ ಅವರು ತುಂಬ ಎಂಥವನ್ನಾದರೂ ಎದೆ ನಡುಗಿಸ್ಬಿಡೋದು ಸರ್ ಅದು. ಆ ಲೆವೆಲ್ಗೆ ಬದುಕಿರೋರನ್ನ ತೊಗೊಂಡೋಗಿ ಹಂಗೆ ಮಾಡೋದಿದೆಯಲ್ಲ, ಅದರಲ್ಲೂ ಮದರನ್ನು ಚೀಟ್ ಮಾಡಿ, ತುಂಬ ಒಂದು ಬೇರೆ ಲೆವೆಲ್ ಕ್ಲೈಮ್ಯಾಕ್ಸ್ ಸರ್ ಅದು ನನಗೆ ಆ ಕಾಲಕ್ಕೆ.